ಇವಾಗ ನೋಡುವಂಥದ್ದು ಸರ್, ಈಗ ಏನು ಸಂತ್ರಸ್ತ ಮಹಿಳೆ ಹೇಳ್ತಾ ಇರೋ ಪ್ರಕಾರ ಸಚಿವರು ಶಾಸಕರುಗಳ ಲೆಟ್ರೆಡ್ಗಳಿದ್ದಾವೆ, ಪಿಸ್ತೂಲ್ ಇದ್ದಾವೆ, ಗೋಲ್ಡ್ ಬಿಸ್ಕೆಟ್ಸ್ಗಳಿರ್ಬೋದು, ಜೊತೆಗೆ ಗುಂಡುಗಳಿರ್ಬೋದು, ಇವೆಲ್ಲವೂ ಕೂಡ ಪತ್ತೆ ಆಗ್ತಾ ಇದ್ದಾವೆ. ಜೊತೆಗೆ ಗಣ್ಯ ವ್ಯಕ್ತಿಗಳ ಜೊತೆ ಆತ ಫೋಟೋಗಳು ತೆಗೆದುಕೊಂಡು ಸ್ಟೇಟಸ್ಗಳೆಲ್ಲ ಹಾಕೊಂಡಿದ್ದಾವೆ, ಇವೆಲ್ಲವೂ ಕೂಡ ಸತ್ಯದಿಂದ ಕೂಡಿದ್ದಾವೆ ಅಂತ ಒಂದು ಕಡೆ ಖಾತ್ರಿ ಆಗುತ್ತೆ. ಮತ್ತೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಗಳು ಇರೋ ಪ್ರಕಾರ ಇವತ್ತಿನ ಟೆಕ್ನಾಲಜಿಯಲ್ಲಿ ಎಷ್ಟು ಬೇಕಾದರೂ ನಾವು ಎಡಿಟ್ ಮಾಡ್ಬೋದು ಅನ್ನೋ ಮಾತುಗಳು ಕೂಡ ಇದ್ದಾವೆ. ಆದರೆ ಪ್ರಕರಣ ಇರೋದಂತೂ ಸತ್ಯ. ತನಿಖೆ ಮಾಡುವಂತ ಹಂತಗಳು ನೋಡಿದ್ರೆ ಇವೆಲ್ಲವೂ ಕೂಡ ಆತನಿಗೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಅಂತ ಈಗ ನೋಡಿ, ಆತನಿಗೆ ಆತನ ಮೂಲ ಹುಡುಕೊಂಡು ಹೋದ್ರೆ ಆತನ ಮೇಲೆ ಒಂದು 10-12 ಪ್ರಕರಣಗಳು ದಾಖಲಾಗಿವೆ. ಅವನೊಬ್ಬ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದನ್ನು, ಪ್ರೊಕ್ಲೇಮ್ಡ್ ಅಫೆಂಡರ್ ಆಗಿದ್ದನ್ನು ನಾನು ಹೇಳ್ತಾ ಇಲ್ಲ, ಹೈಕೋರ್ಟ್ ಹೇಳಿರುವಂಥದ್ದು. ಅವನ ಭಾಳಷ್ಟು ಸಲ ಹೆಡೆಮುರಿ ಕಟ್ಟಿ ಒಳಗಡೆ ಹಾಕಿದ್ದಾರೆ. ಇದೇ ನಮ್ಮ ಪ್ರೊವಿನ್ಸುದವರೇ ನಮ್ಮ ಕಮಿಷನರ್ ಆಗಿದ್ದಾಗ ಅವನ ಗುಂಡಾ ಆ್ಯಕ್ಟ್ನಲ್ಲಿ ಒಳಗಡೆ ಹಾಕಿರ್ತಾರೆ. ನಂತರದಲ್ಲಿ ಭಾಳಷ್ಟು ಕಡೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನ ಇತಿಹಾಸನೇ ಇದೊಂದು ದಾಖಲೆ ಅಪರಾಧದಲ್ಲಿ. ಅಂಥವನು ಇವತ್ತು ಹೇಗೆ ಮೈಸೂರು ಬೆಂಗಳೂರು ಕಡೆ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಖರೀದಿ ಮಾಡಿರ್ತಾನೆ? ದಾಖಲೆ ಏನು? ಮನೆಯಲ್ಲಿ ಅಷ್ಟೊಂದು ಹಣ ಇಟ್ಕೊಂಡು ಕರೆನ್ಸಿಗಳನ್ನ ಇಟ್ಕೊಂಡು ಕುಳಿತಿದ್ದಾನೆ, ಹೇಗೆ ಸಾಧ್ಯ? ಇವೆಲ್ಲ ಸಾಧ್ಯ, ಮಾಮೂಲಿ ಪಿಂಪಿಗಾಗಲ್ಲ. ಇದು ವರ್ಗಾವಣೆ ನಡೆದಿದೆ, ಅದರಲ್ಲಿ ಏನು ನಮಗೇನು ಡೌಟ್ಸ್ ಏನಿಲ್ಲ. ಸಮಾಜ ನಂಬಿಕೆ ಕಳ್ಕೊಳ್ಳುತ್ತೆ. ಮತ್ತು ದಲಿತ ಮಕ್ಕಳು ಇವರು, ನಾವು ಯಾರೂ ಕೂಡ ಸುಮ್ಮನೆ ಇರುವುದಿಲ್ಲ, ದಲಿತ ಸಮುದಾಯ ಸುಮ್ಮನೆ ಇರುವುದಿಲ್ಲ, ಅಥವಾ ಒಳ್ಳೆಯ ಸಮಾನ ಮನಸ್ಕರು ಸುಮ್ಮನೆ ಇರುವುದಿಲ್ಲ. ಮನುಷ್ಯತ್ವ ಮಾನಕ್ಕೆ ಅಂಜುವಂತಹ ಜನ ಯಾರಿದ್ದಾರೆ ನಾಡಿನಲ್ಲಿ, ಅವರೆಲ್ಲರೂ ಬೀದಿಗಿಳಿಯುವಂಥ ಪ್ರಸಂಗ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಕ್ಕೆ ಸರ್ಕಾರ ಹೋಗ್ಲಾರದು ಅಂತ ನನ್ನ ಒಂದು ಆಶಯ.